ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯ ಮಿತ್ರರೇ, ವಿಶೇಷವಾಗಿ ಹೊನ್ನಾಳಿ ರಾಮಸ್ವಾಮಿಯವರೇ ಮತ್ತು ಇನ್ನಿತರ ಎಲ್ಲ ಸ್ನೇಹಿತರೆ, ಸಭೆಯಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಬಾಂಧವರೇ, ಬಹುಶಃ ಕೆಂಗಲ್ ಹನುಮಂತಯ್ಯನವರ ಬಗ್ಗೆ ಮಾತನಾಡೋದಾದರೆ ನಾನು ಕಾಂಗ್ರೆಸ್ ಪಕ್ಷದ ಅತ್ಯಂತ ಕಿರಿಯ ಕಾರ್ಯಕರ್ತನಾಗಿ ಅವರು ಮೈಸೂರು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದರು. ಅಲ್ಲಿಂದ ಅವರಿಗೆ ನಾನು ನೋಡ್ತಾ ಬಂದಿದ್ದೇನೆ. ಮುಖ್ಯಮಂತ್ರಿಯಾಗಿದ್ದು ಬೇರೆ ಮಾತು, ವಿಧಾನಸೌಧ ಕಟ್ಟಿದ್ದು ಬೇರೆ ಮಾತು. ಇದನ್ನು ನಾನು ಯಾಕೆ ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದರು ಅಲ್ಲಿಂದ ನೋಡ್ತಾ ಇದ್ದೀನಿ ಅಂದರೆ, ಹನುಮಂತಯ್ಯನವರು ಜನ್ಮದಿಂದ ಉಸಿರು ಇರೋವರೆಗೂ ಕೂಡ ಒಬ್ಬ ಹೋರಾಟಗಾರರಾಗಿದ್ದರು. ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ. ಅವರ ಆಶೀರ್ವಾದ, ಅವರ ಬೆಂಬಲ ಪಡೆದಂಥ ಸೌಭಾಗ್ಯ ನನಗಿತ್ತು. ಶ್ರೀಮತಿ ಇಂದಿರಾ ಗಾಂಧಿಯವರು ಚನ್ನಪಟ್ಟಣದಲ್ಲಿ ನನಗೆ ಕನಕಪುರ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದಾಗಿನಿಂದ ಪ್ರಥಮವಾಗಿ ನನಗೆ ಅವರು ಕನಕಪುರ ಕ್ಷೇತ್ರಕ್ಕೆ ಜತೆಯಲ್ಲಿ ಕರ್ಕೊಂಡು ಹೋದರು. ಅಲ್ಲಿಂದ ಇಲ್ಲಿಯವರೆಗೆ ನಾನು ಅವ್ರಿಗೆ ನೋಡ್ತಾ ಬಂದಿದ್ದೇನೆ. ಚನ್ನಪಟ್ಟಣದಲ್ಲಿ ಒಂದು ವಿಶೇಷವಾದಂಥ ಕಾಂಗ್ರೆಸ್ಸಿನ ಆಗಿನ ಅಧಿವೇಶನ, ಒಂದು ಕಡೆ ಪಕ್ಷ ಮತ್ತೊಂದು ಕಡೆ ಸರ್ಕಾರ, ರಾಣಿ ಸತೀಶ್ ಇಲ್ಲಿದ್ದಾರೆ, ಅವ್ರ ತಂದೆ ಚನ್ನಬಸಪ್ಪನವರು ಆಗಿನ ಕಾಲದಲ್ಲಿ ಒಬ್ಬ ಬಲಿಷ್ಠ ಪ್ರಭಾವಿತ ನಾಯಕರು. ಟಿ ಸುಬ್ರಹ್ಮಣ್ಯಂ, ಶನ್ಬಸಪ್ಪನವರು, ಹನುಮಂತಯ್ಯನವರು, ಆಗಿನ ಕಾಲದ ಅವರುಗಳ ಭಾಷಣ ಕೇಳೋದೇ ಒಂದು ದೊಡ್ಡದಾಗಿತ್ತು. ನಾನು ಇನ್ನೂ ಅನೇಕರಿದ್ದಾರೆ, ಮಾತನಾಡೋದಕ್ಕೆ ಹೆಚ್ಚಿಗೆ ಅವಕಾಶ ತಗೊಳ್ಳೋದಿಲ್ಲ. ಆದರೆ ನನಗೆ ಅವರ ಆದರ್ಶ, ಅವರು ರೈಲ್ವೆ ಮಂತ್ರಿಗಳಾಗಿ ಬಿಟ್ಟು ಹೋದ ಮೇಲೆ ನಾನು ಕೂಡ ಕೆಲವು ಕಾಲ ಕೆಲಸ ಮಾಡತಕ್ಕಂಥ ಅವಕಾಶ ಸಿಕ್ತು. ಆಡಳಿತ ಸುಧಾರಣೆ ಆಯೋಗದ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯದ ಎಲ್ಲದಕ್ಕಿಂತ ವಿಶೇಷವಾಗಿ ಇವತ್ತು ಕರ್ನಾಟಕ ಏಕೀಕರಣ ಆಗಿದ್ದರೆ ಅವರ ಬೆಂಬಲ, ಅದನ್ನು ನಾವು ನೆನೆಸ್ಕೋಬೇಕು. ಆಗಿನ ಕಾಲದಲ್ಲಿ ಅವರು ಮುಖ್ಯಮಂತ್ರಿ, ಅದೇ ಹುಚ್ಚುಮಾಸ್ತಿಗೌಡರು ಕರ್ನಾಟಕ ಏಕೀಕರಣದ ವಿರೋಧವನ್ನು ಮಾಡಿದರು, ಚಳವಳಿ ಮಾಡಿದರು. ಆದರೆ ಹನುಮಂತಯ್ಯನವರು ಮುಖ್ಯಮಂತ್ರಿಯಾಗಿ ಅದಕ್ಕೆ ಬೆಂಬಲವನ್ನು ಕೊಟ್ಟರು. ನಿಜನಗಪ್ಪನವರು ಆಗಿನ ಕಾಲದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹುಬ್ಬಳ್ಳಿಯಲ್ಲಿ ಅದರ ಕೇಂದ್ರ ಕಚೇರಿ, ಅನೇಕ ಜನರಿದ್ದಾರೆ, ಆರ್ ಆರ್ ದಿವಾಕರ್ ಅವರು ಇದ್ದಾರೆ, ಡಿ ಪಿ ಕರ್ಮರ್ಕರ್ ಅವರು, ಹೆಸರುಗಳು ಹೇಳ್ತಾ ಹೋದರೆ ಅನೇಕ ಹೆಸರುಗಳಾಗ್ತದೆ. ಇತಿಹಾಸಕ್ಕೆ ಹೋಗೋದಾದರೆ ಬಹಳ ಆಗ್ತದೆ. ಆದರೆ ಇವತ್ತು ನನಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಅಭಿನಂದಿಸ್ತೇನೆ. ಇವತ್ತು ಇತಿಹಾಸವನ್ನು ಯಾರೂ ಮರೀಬಾರ್ದು. ಇವತ್ತಿನ ಯುವ ಪೀಳಿಗೆ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು
ಭಾಷಾವಾರು ಪ್ರಾಂತ ಆಧಾರದ ಮೇಲೆ ಮೈಸೂರು ರಾಜ್ಯ ಕರ್ನಾಟಕದ ಜೊತೆಗೆ ಸೇರಿ ಇವತ್ತು ಕರ್ನಾಟಕ ರಾಜ್ಯ ಆಗಿ ಅಸ್ತಿತ್ವಕ್ಕೆ ಬಂದಿದೆ. ದೆಹಲಿಯಲ್ಲಿ ಇರತಕ್ಕಂಥ ಕೇಂದ್ರ ಸರ್ಕಾರ ಅನೇಕ ಕಟ್ಟಡಗಳಲ್ಲಿ ನಡೀತಿದೆ. ಕೆಂಗಲ್ ಹನುಮಂತವನವರು 18 ಕಚೇರಿಯಲ್ಲಿ ಮುಖ್ಯಮಂತ್ರಿಯಾಗಿದ್ದರು. 18 ಕಚೇರಿಯಲ್ಲಿ ಕೂತ್ಕೊಂಡು ವಿಧಾನಸೌಧವನ್ನು ಕಟ್ಟಿದರು. ಇದು ಇತಿಹಾಸ. ಇವತ್ತು ಜನ 18 ಕಚೇರಿ ನ್ಯಾಯಾಂಗ, ವಿಧಾನಸೌಧ ಶಾಸಕಾಂಗ ಕಾರ್ಯಾಂಗ, ಎಷ್ಟು ಸಮೀಪದಲ್ಲಿ ಎರಡು ಇರೋದು ನಾವು ಕಾಣೋದಿಲ್ಲ. ನಾನು ಇವತ್ತು ಕೆಂಗಲ್ ಹನುಮಂತಯ್ಯನವರನ್ನು ಜ್ಞಾಪಿಸ್ಕೊಂಡು ಅವರು ದೇಶಕ್ಕೆ, ಅವರು ಕರ್ನಾಟಕ ರಾಜ್ಯದ ನಾಯಕರಾಗಿರಲಿಲ್ಲ, ರಾಷ್ಟ್ರ ನಾಯಕರಾಗಿದ್ದರು, ರಾಷ್ಟ್ರದಲ್ಲಿ ಪ್ರಭಾವಿ ನಾಯಕರಾಗಿದ್ದರು, ಬರೇ ನಾಯಕರಾಗಿರಲಿಲ್ಲ. ಇದನ್ನೆಲ್ಲವನ್ನು ನಾವು ಜ್ಞಾಪಿಸ್ಕೋಬೇಕಾಗತ್ತೆ. ಮುಂದಿನ ಪೀಳಿಗೆಗೆ ಆ ಪ್ರಭಾವ ಬರಬೇಕು. ನನಗೆ ಸಂತೋಷ ಇದೆ, ಡಿ ಕೆ ಶಿವಕುಮಾರ್ ಯುವಕ ನಾಯಕರಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾಗಿ ಹಿರಿಯರು ಹಾಕಿಕೊಟ್ಟಂತಹ ಮಾರ್ಗ ಅವರ ಸ್ಮರಣೆ ಮಾಡತಕ್ಕಂಥದ್ದು, ಅವರಲ್ಲಿ ಅಸ್ಫೂರ್ತಿ ಉತ್ತೇಜನ ತರತಕ್ಕಂಥದ್ದು, ಅವರ ಆದರ್ಶಗಳನ್ನು ನಾವು ಪಡಿತಕ್ಕಂಥದ್ದು, ಅದಕ್ಕೊಂದು ಅವಕಾಶ ಕಲ್ಪಿಸಿಕೊಟ್ಟು ಅವರನ್ನು ಸ್ಮರಿಸ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವಂದನೆಗಳನ್ನು ಅರ್ಪಿಸಿ ನನ್ನ 4 ಮಾತುಗಳನ್ನು ಮುಗ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.